ಜೀನಿ ಸಿರಿಧಾನ್ಯಗಳ ಮಿಶ್ರಣ. ಸಿರಿಧಾನ್ಯಗಳ ಸಿರಿ ಜೀನಿ ಉಪಯೋಗಿಸಿದರೆ ಬಿಪಿ ಶುಗರ್ ನಾರ್ಮಲ್ಗೆ ಬರುತ್ತದೆ. ಸುಸ್ತು ನಿಶಕ್ತಿಗೆ ಒಂದೇ ಪರಿಹಾರ ಜೀನಿ. ನೀವು ಗ್ಯಾಸ್ಟ್ರಿಕ್ನಿಂದ ಬಳಲುತ್ತಿದ್ದೀರಾ? ಎಲ್ಲಿದೆ ರಾಮಬಾಣ? ಜೀನಿ ಹಳ್ಳಿಯ ಬೀಸು ಕಲ್ಲಿನಿಂದ ಸಿದ್ಧಗೊಳಿಸಿದ ಜೀನಿ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಸೇವಿಸಿ ಆರೋಗ್ಯವಂತರಾಗಿ. ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಏನಂತಂದರೆ, ಇವಾಗ ಯಾರಿಗೋ ಹೆಚ್ಚು ಕಮ್ಮಿ ಆಯಿತು, ಅಕ್ಕಂಗೆ ಮಾವನಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಗುಂಪಾಗ್ಬಿಡ್ತಾರೆ. ಅದು ಭಾವನಾತ್ಮಕವಾಗಿ ಸಂಬಂಧಿಸಿದ ವಿಚಾರ, ಅದರಿಂದ ನಾವು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಸೊ ಪಾಸಿಟಿವ್ ಬಂದ ಕೇಸ್ಗಳನ್ನ ಕಂಪಲ್ಸರಿ ಸ್ಟ್ರಿಕ್ಟು ಐಸೋಲೇಷನ್ ಮಾಡಿ, ಮತ್ತು ಏನು ಪ್ರೋಟೋಕಾಲ್ಸ್ ಇದೆ ಗೌರ್ಮೆಂಟ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರೋಟೋಕಾಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ, ಹಳ್ಳಿ ಅಂದಂಗೆ ಸಿಟಿ ಅಂದಂಗೆ ಎಲ್ಲ ಕಡೆಯೂ ಫಾಲೋ ಮಾಡಿದರೆ 20 ದಿವಸದಿಂದ ತಿಂಗಳು ಟೈಮ್ ತಗೊಂಬತ್ತೆ ಕಂಟ್ರೋಲ್ ಆಗಲಿಕ್ಕೆ. ಯಾಕೆಂದರೆ ನಾವು ಇವತ್ತು ಒಂದು ಕಂಟ್ರೋಲ್ ಇದನ್ನು ತೊಗೊಂಡ್ರೆ ಹಿಂದೆ ಏನು ಇನ್ಫೆಕ್ಷನ್ಸ್ ಆಗಿರ್ತದೆ ಅದು ಬರ್ತಾ ಇರ್ತೈತೆ. ಎರಡನೇದಾಗಿ, ಈಗ ನಾವು ಮನೆಯಲ್ಲಿ ಎಲ್ಲ ಜನಗಳನ್ನ ಐಸೋಲೇಷನ್ ಮಾಡಿದ್ದೀವಿ. ಐಸೋಲೇಷನ್ ಮಾಡಿದಾಗ ಎಲ್ಲರೂ ಜನ ಮನೆಯಲ್ಲೇ ಇರೋದ್ರಿಂದನೇ, ಸೊ ಮನೆ ಮನೇಲಿ ಅಲ್ಲೇ ಫ್ಯಾಮಿಲಿಗಳಿಗೇ ಸ್ಪ್ರೆಡ್ ಆಗ್ತಿರುತ್ತೆ. ಒಬ್ಬರಿಗೆ ಬಂತು, ಅವ್ರ ಅಪ್ಪಂಗೆ ಬಂತು, ಅಮ್ಮಂಗೆ ಬಂತು, ಅಣ್ಣಂಗೆ ಬಂತು ಅಂತೇಳಿ. ಅವ್ರಿಗೇನೋ ಪ್ರಾಬ್ಲಮ್ ಆಯಿತು ಅಥವಾ ಡೆತ್ ಆಯಿತು ತಿಂದೇನೋ ತಂದಾಗ ಎಲ್ಲರೂ ಸೇರ್ಕೊಂಬಿಡ್ತಾರೆ. ಇದು ಒಂದು ಫ್ಯಾಕ್ಟು. ಎರಡನೇದಾಗಿ, ನಮ್ಮಲ್ಲಿ ಇವತ್ತಿಗೂ ಕೂಡ ಮದುವೆ ಸಮಾರಂಭ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ದೇವಸ್ಥಾನದ್ದು ಆ ಒಂದು ಇದರಲ್ಲಿ ಜನ 10 ಜನಕ್ಕೋ 20 ಜನಕ್ಕೋ ಪರ್ಮಿಷನ್ ತಗೊತಾರೆ, 200 ಜನ ಸೇರ್ಕೊಂಡಿರ್ತಾರೆ. ಅದು ಅವರ ವೈಯಕ್ತಿಕ ಆದರೂ ಕೂಡ ಬಟ್ ಸಾಮಾಜಿಕವಾಗಿ ತುಂಬ ತೊಂದರೆ ಆಗ್ತಾ ಇದೆ. ಮಾನ್ಯ MLC ಸಾಹೇಬರಾದ ಚಿದಾನಂದರವರು ಪಾಸಿಟಿವ್ ಬಂದಿರತಕ್ಕಂಥ ಕೇಸ್ಗಳಿಗೆ ಅಥವಾ ಕಾಂಟ್ಯಾಕ್ಟ್ಗಳಿಗೆ 250 ಜನಕ್ಕೆ ಆಗೋವಷ್ಟು ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಇನ್ನೂ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ತುಂಬ ಆಭಾರಿಗಳಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ವಿ. ನಮ್ಮ ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈ ವ್ಯಾಪ್ತಿ ವೈದ್ಯಾಧಿಕಾರಿಗಳು, ನನ್ನ ಸ್ನೇಹಿತರು ಆದಂಥ ಜಗದೀಶ್ ಅವರು ಕಳೆದ 5-6 ವರ್ಷಗಳಿಂದ ಈ ಭಾಗದಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಈ ಭಾಗದಲ್ಲಿ ಮನೆ ಮಾತಾಗಿದ್ದಾರೆ. ಅವರ ಒಂದು ಸೇವೆ ಮತ್ತು ಅವರ ಒಂದು ನಿಸ್ವಾರ್ಥವಾಗಿ ಅವರು ಜನ ಪೇಷೆಂಟ್ಗಳನ್ನ ನೋಡೋ ಒಂದಿದ್ದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ತಾವರೆಕೆರೆ ಪ್ರಾಥಮಿಕ ಕೇಂದ್ರ ಏನಿದೆ ಇದರ ಎಲ್ಲ ಸಿಬ್ಬಂದಿ, ನಮ್ಮ ನರ್ಸ್ಗಳು ಸಮೇತ ಎಲ್ಲರೂ ಕೂಡ ಅಹರ್ನಿಶಿ ದುಡಿತಾ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಗ್ರಾಮೀಣ ಭಾಗದ ಜನತೆ ನಿಮಗೊಂದು ಮೆಸೇಜ್ ಅಥವಾ ಸಂದೇಶ ಏನಂದರೆ, ಖಂಡಿತವಾಗಲೂ ಕೂಡ ಈ ಒಂದು ವೈರಸ್ಸು ನಮ್ಮ ಗ್ರಾಮೀಣ ಭಾಗಕ್ಕೆ ಬಂದಿರೋದು ದೊಡ್ಡ ದುರಂತ. ಆದರೆ ಬೇರೆ ಬೇರೆ ಕಾರಣಕ್ಕೆ ಬೆಂಗಳೂರಿನಲ್ಲಿದ್ದಂಥ ನಮ್ಮ ಸಂಬಂಧಿಕರು ಇಲ್ಲಿ ಬಂದು ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಕೋವಿಡ್ಡು ವ್ಯಾಪಿಸಿದೆ. ದಯವಿಟ್ಟು ಇದನ್ನು ಉದಾಸೀನ ಮಾಡಬೇಡ್ರಿ. ಇದು ಕೇವಲ ಒಂದು ಸಣ್ಣ ಜ್ವರ ಅಲ್ಲ, ಬಿಗಿನಿಂಗಲ್ಲೇ ಇವತ್ತು ನಾವು ಹಳ್ಳಿನಲ್ಲಿ ಆಗಬೇಕಾಗಿರೋದೇನು, ಗ್ರಾಮಗಳಲ್ಲಿ ಆಗಬೇಕಾಗಿರೋದೇನು ಅಂತೇಳಿದ್ರೆ, ಯಾರಿಗೆ ಈ ಜ್ವರದ ಈ ಕಾಯಿಲೆ ಲಕ್ಷಣಗಳು ಕಾಣುತ್ತೆ, ಮಾಮೂಲು ಜ್ವರ, ನಿಮ್ಮ ನೆಗಡಿ ಕೆಮ್ಮು, ಅದು ಬಂದ ತಕ್ಷಣ ನೀವು ಅದನ್ನ ಕೋವಿಡ್ ಅಂತಲೇ ತಿಳ್ಕೊಳ್ರಿ. ಕೋವಿಡ್ ಅಂತಲೇ ತಿಳ್ಕೊಂಡು ದಯವಿಟ್ಟು ನೀವು ಮನೆಯವರಿಂದ ಎಲ್ಲಾದರೂ ಹೊರಗಡೆ, ಈಗಾಗಲೇ ಸರ್ಕಾರ ನಡೆಸ್ತಿರ್ತಕ್ಕಂಥ ಕೋವಿಡ್ ಸೆಂಟ್ರ್ಗಳಿದ್ದಾವೆ, ಅಥವಾ ನೀವು ಗ್ರಾಮದವರು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ PDOಗಳು ಎಲ್ಲ ಸೇರಿಕೊಂಡು ಒಂದು ಪಂಚಾಯತ್ ವ್ಯಾಪ್ತಿನಲ್ಲಿ ಯಾವುದಾದ್ರೂ ಒಂದು ತೋಟದ ಮನೆನೋ ಇನ್ನೊಂದೋ ಮತ್ತೊಂದೋ ಯಾವುದೋ ಒಂದು ಒಳ್ಳೆಯ ಜಾಗದಲ್ಲಿ, ನೀವು ಊರಿನಲ್ಲಿ 5-6 ಜನ ಇದ್ದರೆ 5-6 ಜನ ಕೂಡ ಊರು ಬಿಟ್ಟು ಹೊರಗಡೆ ಬಂದರೆ ನಿಮ್ಮ ಊರು ಸುರಕ್ಷಿತವಾಗಿರುತ್ತೆ. ಇವಾಗ ನಿಮ್ಮ ಊರುಗಳನ್ನ ಸುರಕ್ಷಿತವಾಗಿಟ್ಟುಕೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾರೋ ಬಂದು ನಮಗೆ ಸಹಾಯ ಮಾಡ್ತಾರೆ, ಸರ್ಕಾರ ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ಏನೋ ಮಾಡುತ್ತೆ ಅನ್ನೋ ಒಂದು ಆಶಾಭಾವನೆ ಸದ್ಯಕ್ಕೆ ಬೇಡ. ಯಾಕೆ ಅಂತೇಳಿದ್ರೆ ಇವತ್ತು ಇದು ನಮ್ಮ ಹಳ್ಳಿಗಳ ಕಡೆ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ದೊಡ್ಡದಾಗಿಲ್ಲದೆ ಇರೋದ್ರಿಂದ ಇಲ್ಲಿ ಒಂದು ಆಕ್ಸಿಜನ್ ಬೇಕಂದರೆ ಸಿಗೋಲ್ಲ, ಒಂದು ವೆಂಟಿಲೇಟರ್ ಬೇಕಂದರೆ ನಾವು ತಾವರೆಕೆರೆಯಲ್ಲಿ ಕೊಡೋಕ್ಕಾಗಲ್ಲ. ಸಿರಾದಲ್ಲಿ ಆಸ್ಪತ್ರೆ ಭರ್ತಿಯಾಗಿದೆ, ತುಮಕೂರಿನಲ್ಲಿ ಆಸ್ಪತ್ರೆ ಭರ್ತಿಯಾಗಿದೆ. ನಿಮಗೆ ತುಂಬ ದೊಡ್ಡ ದುರಂತ ಕಾದಿದೆ. ಆ ಕಾರಣಕ್ಕಾಗಿ ದಯವಿಟ್ಟು ಇದು ಒಂದೇ ಒಂದು ಮಾರ್ಗ ಏನಂದರೆ ಇದು ಬರದೇ ಇರೋ ರೀತಿ ತಡೆಯೋದು. ಇವತ್ತು ಇಲ್ಲಿ ಹಾಸ್ಪಿಟ್ಲಲ್ಲಿ ಕೂಡ ಇಷ್ಟೊಂದು ಜನ ಒಳಗಡೆ ಬಂದಿದ್ದಾರೆ. ಡಾಕ್ಟ್ರೆ, ಏನಾದರೂ ಮಾಡಿ ಹೊರಗಡೆ ಒಂದು ಶಾಮಿಯಾನ ಗೇಮ್ ಏನಾದರೂ ಹಾಕ್ಸ್ಕೊಂಡು ನೀವು ಸ್ವಲ್ಪ ಅಷ್ಟೊಂದು ಜನ ಒಳಗಡೆ ಕೂರಿಸೋದನ್ನ ಅವಾಯ್ಡ್ ಮಾಡಿ. ಗೊತ್ತಿಲ್ಲ ಯಾರಿಗಿದೆ, ಇಲ್ಲಿ ನಮ್ಮಲ್ಲಿ ಯಾರಿಗಿದೆ ಗೊತ್ತಿಲ್ಲ, ನನಗೆ ಇರ್ಬೋದು, ನನ್ನ ಪಕ್ಕ ಇರೋರಿಗಿರ್ಬೋದು, ಗೊತ್ತಿಲ್ಲ, ಗೊತ್ತಾಗಲ್ಲ, ಕಣ್ಣಿಗೆ ಕಾಣಿಸಲ್ಲ. ಆ ವೈರಸ್ಸು ನಮ್ಮ ದೇಹಕ್ಕೆ ಬಂದ 3-4 ದಿವಸದವರೆಗೂ ನಮಗೆ ಗೊತ್ತಾಗಲ್ಲ. 3ನೇ ದಿವಸಕ್ಕೆ ನಮ್ಮ ಬಾಡಿನಾಗಿರೋ ಆಂಟಿಬಾಡೀಸು ಆ ಹೊರಗಡೆಯಿಂದ ಬಂದ ವೈರಸ್ ಜೊತೆ ಫೈಟಿಂಗ್ ಶುರು ಮಾಡುತ್ತೆ, ಯುದ್ಧ ಶುರು ಮಾಡುತ್ತೆ. ಆವಾಗ ನಮ್ಮ ದೇಹ ವಿರೋಧಿಸೋಕೆ ಶುರು ಮಾಡಿದಾಗ ನಮಗೆ ಟೆಂಪ್ರೇಚರ್ ಬರುತ್ತೆ, ಜ್ವರ ಬರುತ್ತೆ, ಅದು ಕೋವಿಡ್ ಲಕ್ಷಣ ಅಂತ ನೀವು ತಿಳ್ಕೋಬೇಕು. ಅಲ್ಲಿ ಅದಕ್ಕೆ ಮುಂಚೆ ಇಮ್ಮಿಡಿಯೇಟಾಗಿ ನಿಮಗೊಂದು 3 ಟ್ಯಾಬ್ಲೆಟ್ಟು, ಒಂದು ಆ್ಯಂಟಿವೈರಲ್ ಟ್ಯಾಬ್ಲೆಟ್ಟು ಒಂದೆರಡು, ಒಂದು ಪ್ಯಾರಾಸಿಟಮಲ್ಲು, ಒಂದು ಜಿಂಕ್ ವಿಟಮಿನ್ ಟ್ಯಾಬ್ಲೆಟ್ಟು, ಈ 3 ಟ್ಯಾಬ್ಲೆಟನ್ನು 3 ದಿನ ತೊಗೊಂಡ್ರೆ ನಿಮಗೆ ಅದರ ಭೀಕರತೆ ಕಮ್ಮಿ ಆಗುತ್ತೆ. ಇಮ್ಮಿಡಿಯೇಟಾಗಿ ಚೆಕ್ ಮಾಡಿಸ್ಕೊಳ್ಳಿ,
ನೀವು ಚೆಕ್ ಮಾಡಿಸ್ಕೊಂಡ್ರೂ ಕಾಯಿಲೆ ನಿಮ್ಮ ಹತ್ರ ಇರುತ್ತೆ, ಮಾಡಿಸ್ಕೊಂಡಿಲ್ಲ ಅಂದರೂ ನಿಮ್ಮ ಹತ್ರ ಇರುತ್ತೆ. ಹಾಗಾಗಿ ಚೆಕ್ ಮಾಡಿಸ್ಕೊಂಡು ಪಾಸಿಟಿವ್ ಅಂತ ಬಂದರೆ ಮತ್ತೆ ಒಂದು 5-7 ದಿವಸ ನೀವು ಟ್ಯಾಬ್ಲೆಟ್ ತೊಗೊಂಡ್ರೆ ನೀವು ಆಸ್ಪತ್ರೆಗೆ ಹೋಗೋದು ಬೇಕಾಗಿಲ್ಲ. ನೀವು ಆ ಮೊದಲನೇ ಅಂತ 7-8 ದಿವಸ ಏನಾದರೂ ಉದಾಸೀನ ಮಾಡಿದ್ರಿ ಅಂದರೆ ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ 60-50-70-80ಕ್ಕೆ ಬಂದಾಗ ಹಾಸ್ಪಿಟ್ಲಿಗೆ ಹೋದರೆ ನೋಡಿ, ಇದು ಎಂಥ ಕಾಯಿಲೆ ಅಂದರೆ ನಮ್ಮ ಆಕ್ಸಿಜನ್ ಲೆವೆಲು 95-96% ಇರುತ್ತೆ. ಸಾಮಾನ್ಯವಾಗಿ 96-97 ಇರುತ್ತೆ. 96-97 ಇರೋದು 94ಕ್ಕೆ ಬಂದರೆ ಡೇಂಜರ್ ಅಂದ್ಕೋಬೇಕು ನಾವು, 93ಕ್ಕೆ ಬಂದರೆ ಡೇಂಜರ್ ಅಂದ್ಕೋಬೇಕು. ಇದು ಸಮಯನೇ ಕೊಡಲ್ಲ ಈ ನಮಗೆ. ಆ ಕಾರಣಕ್ಕಾಗಿ ದಯವಿಟ್ಟು ನೀವು ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಈ ಕಾಯಿಲೆಯಿಂದ ದೂರ ಇರ್ಬೋದು. ಇದಕ್ಕೆ ಒಂದೇ ಒಂದು ಸುರಕ್ಷಿತ ಮಾರ್ಗ ಅಂದರೆ ಇದರಿಂದ ದೂರ ಇರೋದು ಇಮ್ಮಿಡಿಯೇಟಾಗಿ ಪ್ರಿಕಾಷನರಿ ಮೆಷರ್ ತೊಗೊಂಡು ಮಾತ್ರೆಗಳು ತೊಗೊಂಡು ಡಾಕ್ಟ್ರ್ ಏನು ಹೇಳ್ತಾರೆ ಆ ರೀತಿ ನೀವು ನಡ್ಕೋಬೇಕು. ಮನೆಯವ್ರ ಜೊತೆ ನಮ್ಮ ಭಾವನಾತ್ಮಕ ಸಂಬಂಧಗಳೇನಿರುತ್ತೆ, ನನ್ನ ಮಗ ಅಥವಾ ಅಳಿಯ ಇರಲಿ ಬಿಡು ಮನೆಯಲ್ಲಿ, ಈ ಥರದ್ದು ಬೇಡ. ಇಡೀ ಮನೆಗೆ ಆ ಕಾಯಿಲೆ ವ್ಯಾಪಿಸುತ್ತೆ. ಇದನ್ನು ಖಂಡಿತ ಭಯಾನಕವಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ನಮ್ಮ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಇದರಿಂದ ಆಚೆಗೆ ಹೋಗೋದು ಕಾಯಿಲೆ ಅದಾಗಿ ಅಂತೂ ಖಂಡಿತ ಕಮ್ಮಿ ಆಗಲ್ಲ. ಇವತ್ತಿರೋ ವಯಸ್ಸು ವೈರಸ್ನ ಇದು ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಬೆಂಗಳೂರಂಥ ನಗರದಲ್ಲೇ ವಾರಗಟ್ಟಲೆ ಕಾದರೂ ICU ಬೆಡ್ ಸಿಗ್ತಾ ಇಲ್ಲ. ಹಾಗಾಗಿ ನನ್ನ ಮನವಿ ನಿಮ್ಮಲ್ಲೆಲ್ಲರಿಗೂ ಕೂಡ, ನಿಮ್ಮ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಸೊ ಆದಷ್ಟು ಈ ಕಾಯಿಲೆಯಿಂದ ದೂರ ಇರೋದೊಂದೇ ಸುರಕ್ಷಿತವಾದ ಮಾರ್ಗ. ನೀವು ಹಳ್ಳಿನಲ್ಲಿ ಮನೆಗೆ ಹೋಗಿ ಎಲ್ಲರಿಗೂ ತಿಳಿಯ ಹೇಳ್ರಿ. ಸಾಧ್ಯ ಆದರೆ ಊರಲ್ಲೊಂದು ಎಲ್ಲ ನೀವು ಸೇರಿಕೊಂಡು ಒಂದು ಗುಂಪು ಮಾಡಿಕೊಂಡು ಆದಷ್ಟು ಈ ಕಾಯಿಲೆಯಿಂದ ದೂರ ಇರೋದಕ್ಕೆ, ಯಾರು ಕಾಯಿಲೆ ಬಂದಿರುತ್ತೆ ಅವ್ರನ್ನ ಊರಿಂದ ಹೊರಗಿಟ್ಟು ಅವ್ರಿಗೆ ಊಟ ತಿಂಡಿ ಕೊಟ್ಟು. ನೋಡಿ, ಈ ತರ ಆದ್ರೆ ಹೇಗೆ, ಏನ್ ನಮ್ಮ ಜನಗಳನ್ನ ಹೆಂಗ್ ಯಾವ ರೀತಿ ನೋಡೋದು ನಾವು? ಖಂಡಿತ ದಯವಿಟ್ಟು ಯಾರು ಉದಾಸೀನ ಮಾಡಬೇಡ್ರಿ. ಈಗ ಅಲ್ಲಿ ಸುಮಾರು ಜನ ಕಳ್ಕೊಂಡ್ಬಿಟ್ಟಿದೀವಿ. ಹೋಗಿರೋರು ಹೋದ್ರು, ಇರೋರಾದ್ರೂ ಕೂಡ 25 ವರ್ಷ ವಯಸ್ಸು ನೋಡಿದ 51 ತಿಪ್ಪೇಶ್ ಅಂತ ಕೋಟೆ ಕಲ್ಕೋಟೆ ಗೊಟ್ಟ ಕೊಟ್ಟದಲ್ಲಿ 25 ವಯಸ್ಸು ಗ್ರಾಮ ಪಂಚಾಯತಿ ಸದಸ್ಯ. ಇವೆಲ್ಲ ನನಗೇನೂ ಆಗಲ್ಲ ಅನ್ನೋ ಉದಾಸೀನದಿಂದ ಆಗೋಂಥವು. ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ, ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ನಿಮ್ಮ ಎಚ್ಚರಿಕೆಯಿಂದ ನೀವಿರಿ. ಡಾಕ್ಟ್ರು ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಕೈ ಮೀರೋದ ಮೇಲೆ ಡಾಕ್ಟ್ರ್ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಹೇಗಾದರೂ ಮಾಡಿ ಡಾಕ್ಟ್ರೆ, ಸ್ವಲ್ಪ ಈ ಜನ ನೀವು ಇಮ್ಮಿಡಿಯೇಟಾಗಿ ಇದು ಒಳ್ಳೇದಲ್ಲ. ಒಂದು ಶಾಮಿಯಾನ ಬೇಕಾದ್ರೆ ನಾವೇ ದುಡ್ಡು ಕೊಡ್ತೀವಿ ಹಾಕ್ಸಿ. ಹಾಂ, ಪಿ ಡಿ ಓ ಬಂದಿಲ್ವಾ ಇಲ್ಲಿ? ಒಂದು ಶಾಮಿಯಾನ ಏನಾದರೂ ಹಾಕ್ಸಿ, ಎಲ್ಲರನ್ನೂ ಒಳಗಡೆ ಬಿಟ್ಕೋಬೇಡ್ರಿ. ಎಷ್ಟು ಜನ ಬೇಕೋ ಅಷ್ಟು ಜನ ಮಾತ್ರ ನೀವು ಒಳಗಡೆ ಬಿಟ್ಕೊಳ್ರಿ, ಆಯ್ತಲ್ಲ. ನಿಮಗೆ ಖರ್ಚು ವೆಚ್ಚಕ್ಕೆ ನಾನು ತಾಲೂಕು ವೈದ್ಯಾಧಿಕಾರಿಗಳ ಜೊತೆ ಮಾತಾಡ್ತೀನಿ, ಸಿ ಇ ಓ ಜೊತೆ. ಸರ್ಕಾರ ನಿಮ್ಗೆ ಯಾವುದಕ್ಕೂ ನಿರ್ಬಂಧಿಸಿಲ್ಲ. ನೀವು ಕ್ಲೈಮ್ ಮಾಡಿ ಅದನ್ನ ಕೊಡಿಸೋ ಜವಾಬ್ದಾರಿ ನಮ್ಮದು, ಇಲ್ಲ ನಾವೇ ಆದರೂ ಕೈಯಿಂದ ಕೊಡ್ತೀವಿ, ಪರವಾಗಿಲ್ಲ. ಆಯ್ತಲ್ಲ, ಆಯಿತು, ಏನೋ ವ್ಯವಸ್ಥೆ ಮಾಡಿ. ಇಷ್ಟೊಂದು ಜನ ಒಳಗಡೆ ಬಿಟ್ಕೋಬೇಡ್ರಿ, ಆಯಿತಾ? ಮಾಡ್ಕೊಂಡು ಮಾಡಿ, ನಿಮ್ಮ ಖಂಡಿತ ದೇವ್ರು ಕಾಪಾಡ್ತಾನೆ ನಿಮಗೆ, ನಿಮ್ಗೆ ಒಳ್ಳೇದಾಗಲಿ. ನೀವು ಕೂಡ ಅಷ್ಟೇ ಅಲ್ಲ, ಹಾಂ, ಎಚ್ಚರಿಕೆಯಿಂದ ಇರಿ. ಖಂಡಿತ ದೊಡ್ಡ ಇನ್ನೂ ಈಗ ಶುರುವಾಗಿದೆ ಹಳ್ಳಿನಲ್ಲಿ, ಈಗ ಶುರುವಾಗಿದೆ. ಇನ್ನೊಂದು ತಿಂಗಳು ನಾವು ಏನಾದರೂ ಇದನ್ನ ಮೈ ಮರ್ತೀವಿ ಅಂದರೆ ನಮ್ಮನ್ನು ಯಾರೂ ಕಾಪಾಡೋಕ್ಕಾಗಲ್ಲ. 100 ವರ್ಷದಿಂದ ಏನಾಗ್ತಾ ಇತ್ತು ಅದು ರಿಪೀಟ್ ಆಗುತ್ತೆ, ಅದಾಗಬಾರ್ದು. ಸರ್ಕಾರ ಈ ದಿಕ್ಕಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ಎಲ್ಲ ತಾಲೂಕು ಆಡಳಿತಕ್ಕೆ ಸೂಕ್ತವಾದ ಮಾರ್ಗದರ್ಶನ ಕೊಟ್ಟಿದೆ. ಅದರ ಪ್ರಕಾರ ನೀವು ನಡ್ಕೋಬೇಕು. ಇವತ್ತು ಈ ಕಾಯಿಲೆ ಇಷ್ಟಬ್ಬದಕ್ಕೆ ನಮ್ಮ ಜನನೇ ಕಾರಣ. ಇದನ್ನು ಮಾಡಿ ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ. ಇದು ಮಾಡೋ ವಿಧಾನ ಹೇಗೆ ಅಂದರೆ, ಕೆಲವೊಂದು ಜನ ರಾಸಾಯನಿಕ ಮುಕ್ತ ನಮ್ಮ ಪ್ರಾಡಕ್ಟ್ ಇದು, ಯಾವುದೇ ಕೆಮಿಕಲ್ ಬಳಸ್ದಂಗೆ, ಯಾವುದೂ ಒಂದು ಪರ್ಸೆಂಟ್ ಕೆಮಿಕಲ್ ಬಳಸ್ದಂಗೆ ತಯಾರು ಮಾಡಿರ್ತೀವಿ ಪ್ರಾಡಕ್ಟ್ನ. ಇದರಿಂದ ಏನೇನು ಇದರಲ್ಲಿ ಏನೇನು ಇರುತ್ತೆ ವಿಶೇಷ ಅಂತಂದರೆ, ಪ್ರತಿಯೊಂದು ನಾವು ತಿನ್ನೋ ವಸ್ತುಗಳು, ಕೊರಳೆ ಇರ್ಬೋದು, ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಎಲ್ಲ ಸಿರಿಧಾನ್ಯ ನವಧಾನ್ಯಗಳೆಲ್ಲ ತಂದುಬಿಟ್ಟು ನಾವು ಓನಾಗಿ ನಾವೇ ಮಿಲ್ಗೆ ಹಾಕ್ಬಿಟ್ಟು ಅವನ್ನ ಪ್ರತಿಯೊಂದು ಧಾನ್ಯನೂ ನೆನಹಾಕಿ ನೆರಳಲ್ಲಿ ಒಣಗಿಸಿ, ಅಂದರೆ ನೀರಲ್ಲಿ ನೆನಹಾಕ್ಬಿಟ್ಟು ನೆರಳಲ್ಲಿ ಒಣಗಿಸಿ ಅದನ್ನು ಮಣ್ಣಿನ ಮಡಿಕೆಯಲ್ಲಿ ಉರಿತೀವಿ. ವಿಶೇಷ ಯಾವುದೇ ಮಿಷಿನರಿ ಬಳಸೋದಿಲ್ಲ, ಮಣ್ಣಿನ ಮಡಿಕೆಯಲ್ಲಿ ಉರಿದ್ಬಿಟ್ಟು ಪೌಡ್ರ್ ಮಾಡಿ ಇದನ್ನು ಪ್ಯಾಕಿಂಗ್ ನ್ಯಾಚುರಲಾಗೇ ಪ್ಯಾಕಿಂಗು, ಇದಕ್ಕೆ ಯಾವುದೇ ಕೆಮಿಕಲ್ ತುಂಬಲ್ಲ, ನ್ಯಾಚುರಲಾಗಿ ಪ್ಯಾಕ್ ಮಾಡ್ತೀವಿ. ಪ್ರತಿಯೊಂದು ಮಾಡೋ ವಿಧಾನ ಸಮೇತನ ತೋರಿಸ್ತೀವಿ ಸರ್ ನಾವು. ಬನ್ನಿ, ನಾವು ಯಾವ ರೀತಿ ಮಾಡ್ತೀವಿ ನೋಡಿ. ಪ್ರತಿಯೊಂದು ಧಾನ್ಯನ ಫಸ್ಟು ಮಣ್ಣಿನ ಮಡಿಕೆಯಲ್ಲಿ ಉರಿತೀವಿ. ಉರಿದ್ಬಿಟ್ಟು ಇದನ್ನು ಈ ಬಟ್ಟೆ ಮೇಲೆ ಆರಿಸ್ತೀವಿ, ಯಾಕೆಂದರೆ ಉರಿದ್ಮೇಲೆ ಇದು ಬಿಸಿ ಇರುತ್ತೆ ಸರ್. ಪ್ರತಿಯೊಂದೂ ಬಟ್ಟೆ ಮೇಲೆ ಆರಿಸ್ಬಿಟ್ಟು ನೋಡಿ, ಯಾವುದೇ ಕೆಮಿಕಲ್ ಇಲ್ದಂಗೆ, ಪೂರ್ತಿ ಯಾವುದೂ ಕೆಮಿಕಲ್ ಇಲ್ದಂಗೆ ನಾವು ಪ್ಯಾಕಿಂಗು ಸರ್.
ಅಂದರೆ ಯಾವುದೂ ಕೆಮಿಕಲ್ ತುಂಬಿದಂಗೆ ನೇರವಾಗಿ ಜನಗಳಿಂದಲೇ ಜರಡಿ ಇಡ್ತೀವಿ, ಅದನ್ನು ಪ್ಯಾಕಿಂಗು ಸಮೇತ ಯಾವುದೇ ಕೆಮಿಕಲ್ ಇಲ್ಲದೆ ಮಾಡ್ತೀವಿ.